ಯಾರು ದಸರಾ ಟೈಮಲ್ಲಿ ಒಬ್ಬರು ಇದು ಕಡೆ ತಿರುಗಿ ನೋಡ್ಲಿಲ್ಲ ಈಗ ನಾಲ್ಕನೇ ಆಧಾರ ಸ್ತಂಭ ಆಗಿದ್ಕೊಂಡು ಮಾಧ್ಯಮ ಹಿಂಗೆ ಆಗ್ಬಿಟ್ರೆ ಹಂಗೆ ಬಟ್ ನೋವಾಗಲ್ವಾ ಬೇಜಾರಾಗಲ್ವಾ ನಮಗೆ ಖಂಡಿತ ಸರ್ ನಿಮ್ಮ ಮಾ ನಿಮ್ಮ ಚಾನಲ್ ಕೂಡ ನಮ್ಮ ನಮ್ಮ ಹೋರಾಟಕ್ಕೆ ಸಹಕಾರ ನಿರಂತರವಾಗಿರಲಿ ಅಂತೇಳಿ ನಿಮ್ಮಲ್ಲೂ ಮನವಿ ಮಾಡ್ತೇನೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದನ್ನು ಇವತ್ತು ಯಾಕಂದರೆ ಈಗ ನೋಡಿ ನೆನ್ನೆ ಮೊನ್ನೆಯಿಂದ ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳೆಲ್ಲ ದೊಡ್ಡ ದೊಡ್ಡ ಸುದ್ದಿ ಬರ್ತಾಯಿದೆ ಅದಕ್ಕೂ ಮೊದಲು ಯಾರು ದಸರಾ ಟೈಮಲ್ಲಿ ಒಬ್ಬರು ಇದು ಕಡೆ ತಿರುಗಿ ನೋಡಲಿಲ್ಲ ಅಲ್ಲೆಲ್ಲೋ ವಾರ್ತಾ ಭಾರತೀಯವರು ಒಂದಷ್ಟು ಇಂಡಿಯನ್ನ ಯಾವುದೋ ಯಾವುದೋ ಚಾನಲ್ ಒಂದೆರಡು ಮೂರು ಸುದ್ದಿ ಹಾಂ ಕೆಲವು ಮಾತ್ರ ಬಂದ್ವು ಬೇರೆ ಮಾಧ್ಯಮಗಳು ಬರಲಿಲ್ಲ ನಮ್ಗೆ ಅಸಮಾಧಾನ ಇದೆ ಮಾಧ್ಯಮಗಳ ಬಗ್ಗೆನೂ ಅಸಮಾಧಾನ ಇದೆ ಯಾಕೆ ಈ ಧೋರಣೆ ಬಡವ್ರ ಬಗ್ಗೆ ನೀವು ಈಗ ನಾಲ್ಕನೇ ಆಧಾರ ಸ್ತಂಭ ಆಗಿದ್ಕೊಂಡು ಮಾಧ್ಯಮ ಹಿಂಗೆ ಆಗ್ಬಿಟ್ರಿ ಹೆಂಗೆ ಬಡವರಿಗೆ ನ್ಯಾಯ ಕೊಡಿಸೋ ನೀವೇ ನಿ ಮುಂದೆ ನಿಂತು ಕೊಡಿಸ್ಬೇಕು ಹಿಂಗೆ ಆಗ್ಬಿಟ್ರಿ ಹೆಂಗೆ ನೋವಾಗಲ್ವಾ ಬೇಜಾರಾಗಲ್ವ ನಮಗೆ ನಾವು ಕೂಡ ಮಾಧ್ಯಮದವ್ರನ್ನ ನಂಬಿರ್ತೀವಿ ವಿಶ್ವಾಸದಿಂದ ಇರ್ತೀವಿ ಮಾ ಮನಸ್ಸಲ್ಲಿ ಅವ್ರಿಗೂ ಒಂದು ಗೌರವ ಸ್ಥಾನ ಕೊಟ್ಟಿರ್ತೀವಿ ಮಾಧ್ಯಮ ಹೌದಪ್ಪ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೂ ಒಂದು ಜವಾಬ್ದಾರಿ ಸ್ಥಾನ ಇದೆ ಅಂತೇಳಿ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಬಟ್ ಅದು ಮಾಧ್ಯಮ ಅದು ಉಳಿಸ್ಕೊಂಡು ಹೋಗ್ಬೇಕು ಅದು ಕೂಡ ನಮ್ಮ ಮನವಿ